ಆಕ್ಚುಲಿ ಬೆಳಗಾವ್ ಬರಬೇಕು ಅನ್ನುವಂಥ ಪ್ರಯತ್ನವೂ ಅವ್ರಿಗೆ ಉದಯದಿಂದ ಅದು ಕರ್ನಾಟಕಕ್ಕೂ ಬರಲಿಲ್ಲ, ಪಶ್ಚಿಮ ಬಂಗಾಳಕ್ಕೆ ಹೋಗ್ತು, ಅಲ್ಲಿಂದ ಅದು ಗುಜರಾತಿಗೆ ಬರ್ತಕ್ಕೆ ಸಿಗ್ತಾ ಇದ್ದರು. ಆದರೆ ಭಾಳ ಜನ ಗೊತ್ತಿಲ್ಲ, ಅವರ ಟ್ರಸ್ಟ್ ಮುಖಾಂತರ ಅನೇಕ ಆಸ್ಪತ್ರೆಗಳನ್ನು ಅವರು ಸಾರ್ವಜನಿಕರಿಗೆ ವಿಶೇಷವಾಗಿ ಭಾರತದ ಸಾಮಾನ್ಯ ಜನರಿಗಾಗಿ ಮೀಸಲಿದೆ. ಇವತ್ತು ಕ್ಯಾನ್ಸರ್ ಆಸ್ಪತ್ರೆ ಇರ್ಬೋದು, ಬೇರೆ ಬೇರೆ ಆಸ್ಪತ್ರೆ ಅದರ ಜೊತೆ ಅಷ್ಟೇ ಅಲ್ಲದೇ ಇವತ್ತು ITIಗಳನ್ನು ಅಭಿವೃದ್ಧಿ ಮಾಡೋಕ್ಕೆ. ಯಾಕಂದರೆ ನನಗೆ ಹೆಂಗೆ ಅಂತಂದರೆ ನಾನು ಕ್ಷೇತ್ರನಾಗ ITI ಅಂದರೆ ನಾನು ಪ್ರಸ್ತಾವನೆ ಸಲ್ಲಿಸಿದ್ದದು ಸರ್ಕಾರಕ್ಕೆ. ಆದರೆ ಇಡೀ ದೇಶದಲ್ಲಿ ITIಗಳನ್ನು ಅಭಿವೃದ್ಧಿಪಡಿಸೋಕೆ ಸುಮಾರು 1600 ಕೋಟಿ ರೂಪಾಯಿಯನ್ನು ಅವರು ಬಿಡುಗಡೆ ಮಾಡಿದರು. ಅದರಲ್ಲಿ ಸುಮಾರು 20-30 ಕೋಟಿ ನನ್ನ ಮತಕ್ಷೇತ್ರದಲ್ಲಿರುವಂಥ ITI ಅಭಿವೃದ್ಧಿಗೂ ಟೆಕ್ನಾಲಜಿ ಅಪ್ಗ್ರೇಡೇಷನ್ಗೂ ಅವ್ರು ಕೊಟ್ಟಿದ್ದರು. ಹೀಗಾಗಿ ಬರೀ ಉದ್ಯೋಗ ಬಂದಂಥ ಲಾಭವನ್ನು ತಮ್ಮ ಕುಟುಂಬಕ್ಕೆ ಉಪಯೋಗ ಮಾಡೋದನ್ನೇ ಭಾರತದ ಪ್ರತಿಯೊಬ್ಬ ಜನರಿಗೆ ಉಪಯೋಗ ಆಗಿದೆ ಅಂಥೇಳಿ ಚಿಂತನೆ ಮಾಡಿದಂತಹ ಯಾರಾದರೂ ರತನ್ ಟಾಟಾ. ರತನ್ ಟಾಟಾ ಅವರನ್ನು ಗೌರವಿಸಿ ಕಮ್ಮಿದೆ ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಅನೇಕ ಜನರಿಗೆ ಉದ್ಯೋಗ ಕೊಟ್ಟಿರ್ಬೋದು, ಆದರೆ ಅದ್ರ ಜೊತೆಗೆ ಅವ್ರ ಸಾಮಾಜಿಕ ಕೆಲಸ ಉದ್ಯೋಗದ ಹೊರತಾಗಿ ಏನು ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಬಹುತೇಕ